श्रीलंका तंडवन्नु एदुरिसलु मुंबई तलुपिद तक्षण टीम इंडिया तंडक्के सिक्कितु दोड्ड केट्ट सुद्दि नम्म निम्म मेच्चिन आटगार हार्दिक पांड्या अवर बग्गे इदीग दोड्ड स्फोटक माहिति होरगे बर्तिदे। इंडिया वर्सस् इंग्लैंड पंद्य मुक्तायवाद नंतर नम्म टीम इंडिया तंडद एल्ल आटगाररु कूडनु मुंबईगे होगिद्दारे। याकप्प अंदरे गुरुवार इंडिया वर्सस् श्रीलंका पंद्यविदे, नोडबहुदु नम्म टीम इंडिया तंड मुंबईगे हारिद्दारे तलुपिद्दारे अंत ಹೇಳಬಹುದು। ಎಷ್ಟು ದೂರ ಗುರು, ಲಕ್ನೋವಿಂದ ಮುಂಬೈಗೆ ಜಸ್ಟ್ 2-3 ಅವರ್ಸ್ ಒಳಗಡೆ ಬಂದ್ಬಿಡ್ತಾರೆ ಮುಂಬೈಗೆ ನಮ್ಮ ಟೀಮ್ ಇಂಡಿಯಾ ತಂಡ ತಲುಪಿದ್ದಾರೆ। ನೋಡಬಹುದು ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಹೇಗೆ ವೆಲ್ಕಮ್ನ ತಗೊಂಡಿದ್ದಾರೆ ಅಂತ, ಸೂಪರ್ ಸೂಪರ್ ಸೂಪರ್। ಇದೀಗ ಮುಂಬೈ ತಲುಪಿದ ತಕ್ಷಣ ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಕೆಟ್ಟ ಸುದ್ದಿ ಬಂದಿದೆ। ಹಾರ್ದಿಕ್ ಪಾಂಡ್ಯ ಅವರು ಇನ್ನೂ ಕೂಡ ಇಂಜುರಿ ಸಮಸ್ಯೆಯಲ್ಲಿ ಬರಲುತ್ತಿದ್ದಾರೆ, ಕರೆಕ್ಟ್ ಆಗಿ ರಿಕವರಿ ಆಗಿಲ್ಲ। ಇದೀಗ ಬಿಸಿಸಿಐ ಅವರು ನೋಡ್ತಾ ಇದ್ದಾರೆ ಹೊಸ ಆಟಗಾರರನ್ನು ತರಬೇಕು ಹಾರ್ದಿಕ್ ಪಾಂಡ್ಯ ಅವರ ಬದಲಿಗೆ ಅಂತ। ಇಂಗ್ಲೆಂಡ್ ವಿರುದ್ಧ ಹಾರ್ದಿಕ್ ಪಾಂಡ್ಯ ಅವರು ಆಡ್ಬೋದಾಗಿತ್ತು, ಆದರೆ ಇನ್ನೂ ಕೂಡ ಅವರು ರಿಕವರಿ ಆಗಿಲ್ಲ। ಇನ್ನು ಮತ್ತೊಂದು ಟೆಸ್ಟ್ಗಳೆಲ್ಲ ಕೂಡ ಮಾಡ್ತಾ ಇದ್ದಾರೆ। ಸದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಅವರ ಒಂದು ಸಿಚುವೇಷನ್ನು ತುಂಬಾ ಡೇಂಜರಸ್ ಸಿಚುವೇಷನ್ ಆಗಿದೆ, ಯಾವಾಗ ಬೇಕಾದ್ರೂ ಅವರು ವರ್ಲ್ಡ್ ಕಪ್ನಿಂದ ಹೊರಗೆ ಬೀಳ್ಬೋದು ಅಂತ ಮಾಹಿತಿ ಬರ್ತಿದೆ। ಕಾಲು ಉಳುಕಿರೋದ್ರಿಂದ ತುಂಬಾ ಡೇಂಜರಸ್ ಆದಂಥ ಇಂಜುರಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ। ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದು ಕೆಟ್ಟ ಸುದ್ದಿ ಗುರು।